ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಸ್ವಲ್ಪ ವಿಭಿನ್ನವಾಗಿ ಮತ್ತು ಆರೋಗ್ಯಕರವಾಗಿರೋ ರೀತಿಯಲ್ಲಿ ರವೆ ಉಂಡೆ ಪ್ರಯತ್ನ ಮಾಡಿ ನೋಡಿ ಇದನ್ನು ಮಕ್ಕಳಿಗೆ ಕೂಡ ಕೊಡ್ಬೋದು ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ಅರ್ಧ ಕಪ್ಪಷ್ಟು ತುಪ್ಪ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಬಟ್ಲು ಅಥವಾ ಒಂದೇ ಕಪ್ನ ಉಪಯೋಗ ಮಾಡಿ ಸುಲಭ ಆಗುತ್ತೆ ಒಂದು ಗ್ಲಾಸಷ್ಟು ರವೆ ಈಗ ಇದನ್ನು ಹುರ್ಕೋಬೇಕು ರವೆ ಗಟ್ಟಿ ಆಗಬೇಕು ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಹುರ್ಕೋಬೇಕು ಸಣ್ಣ ಉರಿಯಲ್ಲಿ ಸುಮಾರು ಒಂದು ಐದು ನಿಮಿಷ ಬೇಕಾಗುತ್ತೆ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ತಳ ಸೀದೋಗುತ್ತೆ ಐದು ನಿಮಿಷ ಆದಮೇಲೆ ಇದು ರಾಗಿ ಹಿಟ್ಟು ಒಂದು ಗ್ಲಾಸಷ್ಟು ಇದನ್ನು ಆರೋಗ್ಯಕರವಾಗಿ ಮಾಡಬೇಕು ಅಂತ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸಷ್ಟು ಒಣ ಕೊಬ್ಬರಿ ತುರಿ ಮೊದಲೇ ಹೇಳ್ದಂಗೆ ಎಲ್ಲ ಪದಾರ್ಥಗಳನ್ನ ಅಳತೆ ಮಾಡಲಿಕ್ಕೆ ಒಂದೇ ಗ್ಲಾಸ್ ಅಥವಾ ಒಂದೇ ಬಟ್ಲನ್ನ ಉಪಯೋಗ ಮಾಡಿ ನಿಮ್ಮ ಮನೇಲಿ ಯಾವ ಡ್ರೈ ಫ್ರೂಟ್ಸ್ ಇದೆ ಅದನ್ನು ಸೇರಿಸ್ಕೋಬೋದು ಹಾಕದೆ ಕೂಡ ಮಾಡ್ಕೋಬೋದು ನನ್ನ ಮನೆಯಲ್ಲಿ ಕೇವಲ ಒಣದ್ರಾಕ್ಷಿ ದ್ರಾಕ್ಷಿ ಇತ್ತು ಅದಕ್ಕೋಸ್ಕರ ಅದೊಂದನ್ನೇ ಸೇರಿಸ್ತಾ ಇದ್ದೀನಿ ಬಾದಾಮಿ ಗೋಡಂಬಿ ಪಿಸ್ತಾ ನಿಮ್ಗೆ ಯಾವ್ದು ಇಷ್ಟ ಅದನ್ನ ಸೇರಿಸ್ಕೋಬೋದು ಈ ಪದಾರ್ಥಗಳನ್ನ ಹಾಕಿದ್ಮೇಲೆ ಮತ್ತೆ ಸುಮಾರು ಒಂದು ಐದು ನಿಮಿಷ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಹುರ್ಕೋಬೇಕು ರಾಗಿ ಇಟ್ಟಲ್ಲಿರ ಹಸಿವಾಸನೆ ಹೋಗಬೇಕು ಮುಖ್ಯವಾಗಿ ಕಂಟಿನ್ಯೂಸ್ ಆಗಿ ಕೈ ಆಡಿಸ್ತಾನೇ ಇರಬೇಕು ಐದು ನಿಮಿಷ ಆದಮೇಲೆ ಎಲ್ಲ ಪದಾರ್ಥಗಳನ್ನ ಚೆನ್ನಾಗಿ ಹುರಿದಿದ್ದಾಗಿದೆ ತುಂಬನೇ ಜಾಸ್ತಿ ಬಿಸಿ ಇದೆ ಒಂದು ಹತ್ತು ನಿಮಿಷ ಆದರೂ ಬಿಡಿ ಅಷ್ಟರಲ್ಲೇ ಮತ್ತೊಂದು ಸ್ಟೆಪ್ ಇದೆ ಮತ್ತೊಮ್ಮೆ ಬಾಣಲೆ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸಷ್ಟು ಬೆಲ್ಲ ಅರ್ಧ ಗ್ಲಾಸಷ್ಟು ನೀರು ಇದು ಆರ್ಗ್ಯಾನಿಕ್ ಬೆಲ್ಲ ಇದೆ ಕ್ಲೀನಾಗಿರುತ್ತೆ ಶೋಧಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆಲ್ಲನ ಸಂಪೂರ್ಣವಾಗಿ ಕರಗಿಸ್ಕೋಬೇಕು ಪಾಕ ತಗ್ಗಿಯ ಅವಶ್ಯಕತೆ ಇಲ್ಲ ಬೆಲ್ಲ ಸಂಪೂರ್ಣವಾಗಿ ಕರಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಬೆಲ್ಲದ ನೀರು ಬಿಸಿ ಇದ್ದಾಗೆ ಉಂಡೆ ಕಟ್ಕೋಬೇಕು ಈಗ ಹುರ್ಕೊಂಡಿರೋ ಪದಾರ್ಥಗಳು ಕೂಡ ತಣ್ಣಗಾಗಿದೆ ಎರಡೂ ಪದಾರ್ಥ ಬಿಸಿ ಇದ್ರೆ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ ರವೆ ರಾಗಿ ಇಟ್ಟು ಎಲ್ಲ ಹುರ್ಕೊಂಡಿದ್ವಲ್ಲ ಅದು ತಣ್ಣಗಾಗಿರಬೇಕು ಬಿಲ್ಲದ ನೀರು ಬಿಸಿ ಇರಬೇಕು ಇದು ಮುಖ್ಯ ಸೊ ಸ್ವಲ್ಪ ಕರ್ಗಿಸ್ಕೊಂಡಿರೋ ಬೆಲ್ಲನ ಸೇರಿಸ್ಕೊಂಡು ಉಂಡೆ ಕಟ್ಕೋಬೇಕು ಮುಖ್ಯವಾಗಿ ತುಂಬನೇ ಜಾಸ್ತಿ ಬಿಸಿ ಇರುತ್ತೆ ತಕ್ಷಣನೇ ಕೈ ಹಾಕಕ್ಕೆ ಹೋಗ್ಬೇಡಿ ಉಂಡೆ ಕಟ್ಟಲಿಕ್ಕೆ ಕಷ್ಟ ಆದರೆ ಮತ್ತೊಮ್ಮೆ ಸ್ವಲ್ಪ ಬೆಲ್ಲ ನೀರನ್ನ ಸೇರಿಸ್ಕೊಂಡು ಕಟ್ಕೋಬೋದು ಉಂಡೆನ ಮಿಕ್ಕಿರೋದಕ್ಕೆ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ಈಗ ಆರೋಗ್ಯಕರವಾಗಿರೋ ರವೆ ಉಂಡೆ ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು